ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನೆನ್ನೆ ಎಲ್ಲ ಮಳೆ ಸಕದ ಇದೆ ಊರ ಕಡೆ. ಸೊ ಇವತ್ತು ನಾವು ವೀಕೆಂಡ್ ಇತ್ತು, ದಿನ ಅದೇ 5 ದಿನ ಕೆಲಸ, ಅದೇ ಜೀವನ, ಅದೇ ಇದು. ಆ ಜೀವನದಲ್ಲೇ ಮುಳುಗೋಗಿರ್ಬೇಕಾದ್ರೆ ಎಲ್ಲಾದರೂ ಹೋಗಿ ತಿರುಗಾಡ್ಕೊಂಡು ಬರಬೇಕು ಅಂತ ಅನಿಸ್ತು. ಆವಾಗ ನಾನು ಪ್ಲ್ಯಾನ್ ಮಾಡಿದೆ ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬರೋಣ ಈ ಸಲ ಅಂತ. ಆವಾಗ ನಾನು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಮ್ಮ ಹುಡುಗರುಗಳು ಪ್ಲ್ಯಾನ್ ಹಾಕಿದ್ವಿ. ಸ್ನೇಹಿತರೆ, ನಮ್ಮೂರ ಹತ್ರ ಒಂದು ನದಿ ಹರಿಯುತ್ತೆ, ಯಾವುದಪ್ಪ ಅಂದರೆ ಶಿಂಷಾ ನದಿ ಹರಿಯುತ್ತೆ. ಆ ಶಿಂಷಾ ನದಿ ಇರೋದೇ ಇಲ್ಲಿ ನೋಡಿ. ಇದು ಬಂದು ಕೊಕ್ರೆಬೆಳ್ಳೂರು ಹತ್ತತ್ರ ಬರುತ್ತೆ, ಅಂದರೆ ಚಾಕ್ನಳ್ಳಿ ಕೊಕ್ರೆಬೆಳ್ಳೂರು ಅಲ್ಲಿ ಬರೋ ಸೇತುವೆ ಇದು. ಸೊ ನೋಡಿ, ಇದೇ ನಮ್ಮ ಶಿಂಷಾ ನದಿ. ಇಂಥರ ಹರಿಯುತ್ತೆ ನೀರು ಈ ಕಡೆಯಿಂದ ಈ ಕಡೆಗೆ. ಇದು ಹೋದರೆ ಇಗ್ಲು ಡ್ಯಾಮ್ಗೆ ಹೋಗಿ ನೀರು ಸಂಗ್ರಹಣೆ ಆಗುತ್ತೆ. ಮದ್ದೂರು ತಾಲೂಕು ಏನು ಫೇಮಸ್ಸು ಅಂದರೆ ಇಲ್ಲಿ ಕೊಕ್ರೆಬೆಳ್ಳೂರು ಅಂತಿದೆ. ಆ ಕೊಕ್ರೆಬೆಳ್ಳೂರ ಹತ್ರ ಎಷ್ಟೋ ಪಕ್ಷಿಗಳು, ಎಷ್ಟೋ ವಿವಿಧ ಪಕ್ಷಿಗಳು ಬಂದು ಇಲ್ಲಿ ಸೇರ್ತವೆ. ಒಂದಿಷ್ಟು ಮಂತಲ್ಲಿ ಅಂತೇನೋ ಇದೆ ಪ್ಲ್ಯಾನ್ ಅದು. ಆ ಒಂದು ಮಂತ್ಗಳಲ್ಲೇ ಎಷ್ಟೋ ಕೊಕ್ಕರೆಗಳು ಹಕ್ಕಿಗಳು ಎಲ್ಲ ಬಂದು ಇಲ್ಲಿ ಜೀವಿಸ್ತವೆ. ಅದು ರುಟೀನು, ಅಂದರೆ ವರ್ಷ ಹಂಗೆ ಇರುತ್ತೆ, ಬರ್ತಾನೆ ಇರ್ತವೆ. ಸೊ ಇದು ಒಂದು ಪ್ರವಾಸಿ ತಾಣ. ಇದು ಅರುಣಹಳ್ಳಿ ಬೀರೇಶ್ವರ ಅಂತ. ಈ ದೇವಸ್ಥಾನದ ಹಬ್ಬ ಮಾಡ್ತಾರೆ, ಗ್ರ್ಯಾಂಡಾಗಿ ಮಾಡ್ತಾರೆ. ಯಾವಾಗ ಅಂದರೆ ಶಿವರಾತ್ರಿ ಟೈಮಲ್ಲಿ. ಅದ್ರದ್ದೊಂದು ವ್ಲಾಗ್ ಮಾಡಿದ್ದೀನಿ, ಆ ವ್ಲಾಗು ನನ್ನ ಯೂಟ್ಯೂಬ್ ಚಾನಲಲ್ಲಿ ಐತೆ. ಯಾರು ನೋಡಬೇಕು ಅನ್ಸಿದ್ರೆ, ಇಷ್ಟ ಇದ್ದರೆ ಹೋಗಿ ನೋಡಿ. ಏನೋ ಮಾಡ್ತಿದ್ದಾರಲ್ಲ ಇಲ್ಲಿ, ಯಾರಾದರೂ ತೀರೋಗವ್ರ ಹಿಂಗೆ ನೋಡಿ. ಈ ಥರ ಜೀವನ, ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು. ಸಾಯ್ತಾರೆ ಜನ, ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು ಹಂಗೆ ಕಟ್ಟಬೇಕು ಅಂತ. ಕೊನೆಗೆ ನೋಡಿ ಇಷ್ಟೇ ಜೀವನ, ಎಲ್ಲನೂ ಬಿಟ್ಟು ಹೋಗ್ಬೇಕು. ಎಲ್ಲರೂ ಒಳ್ಳೆದು ನೋಡ್ರಿ, ಒಂಥರ ಮನ್ಸಿಗೆ ನೋವಾಗುತ್ತೆ ಗುರು. ದಿನ ಲೇಟಾಗಿ ಬತ್ತಿದ್ದವ್ರು ಏನು ಇವತ್ತು ಹೊರಡ್ ಬಂದ್ಬಿಟ್ಟಿದ್ದೀರಲ್ಲ, ಏನು ಬಿಟ್ರು ಟೀ ಮಾತ್ರ ಬಿಡಲ್ಲ ಅಲ್ವಾ? ಮಾತೇ ಇಲ್ಲ. ಈ ಶೆಡೆ ನನ್ನ ಮಕ್ಕಳೇ, ನನ್ನ ಫ್ರೆಂಡ್ಸು. ಇವನು ನಾಗರಾಜ, ಇವನು ಪ್ರವೀಣ. ಇವಾಗ ನಾವು ಹತ್ತತ್ರ ನಿಡ್ಗೋಡಿಗೆ ಬಂದೇ ಬಿಟ್ಟಿದ್ದೀವಿ ನೋಡ್ರಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಿಡ್ಗೋಡಿ ಅಂತ. ಸೊ ಇಲ್ಲಿಂದ ನಾವು ಸ್ಲೈಟ್ ಲೆಫ್ಟ್ ತಗೋಬೇಕು. ಈಗ ನಾವು ಹೋಗ್ತಿರೋದು ಕೊಕ್ರೆಬೆಳ್ಳೂರಿಂದ, ಅಂದರೆ ನಮ್ಮೂರಿಂದ ಅಜ್ಜಳ್ಳಿಯಿಂದ. ಸೊ ಅದರಿಂದ ಈ ರೋಡಲ್ಲಿ ನಾವು ಹೋಗ್ತಿರೋದು, ಯಾಕೆಂದರೆ ಈ ರೋಡಲ್ಲಿ ಸ್ವಲ್ಪ ಕಾಡು ಥರ ಇದೆ, ಒಂಥರ ಹೈವೇಲಿ ಹೋಗೋದಕ್ಕಿಂತ ಕಾಡೊಳಗಡೆ ಹೋಗೋದೆ ಒಂಥರ ನಮಗೆ ಖುಷಿ ಗುರು. ಏನಂತೀರಾ? ಓ, ಬಾಯಾರ ಹೊರದೋದು ಬಾಡೋಟ ಆಗೋಗುದಲ್ಲ ಗುರು. ಈಗ ಸಿಗಾಕೊಂಡಿದ್ದಿದ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗು. ಸ್ಲೈಟ್ ಲೆಫ್ಟು, ಹಾಂ ಹಾಂ. ಸೊ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ನಾವು ಇಲ್ಲಿಂದ ಒಂದು ರೋಡ್ ಬರುತ್ತೆ. ಈ ಊರು ಬಂದು ಗುವಾಪುರ ಅಂತ. ಆದರೂ ಏನು ಸೀನಿಕಾಗೈತೆ ಗುರು ವ್ಯೂ ಇಲ್ಲಿ ನೋಡಿ. ಅಲ್ಲಿ ಮುಂದೆ ಕಾಣ್ತೈತಲ್ಲ, ಅದೇ ಬೆಟ್ಟ ನನ್ನ ಪ್ರಕಾರ ಅನ್ಕೋತೀನಿ. ಶ್ರೀ ಕ್ಷೇತ್ರ ಕಬ್ಬಾಳಮ್ಮ ದೇವಾಲಯ 11 ಕಿಲೋಮೀಟರ್ ಐತೆ ಗುರು ಇಲ್ಲಿಂದ. ಓಹೋ ಹೋ ಹೋ ಹೋ. ಅಜ್ಜಿ, ಕಬ್ಬಾಳ ಇಲ್ಲ ಈ ರೋಡಾ? ಈ ರೋಡ್ ಹೋಗಲ್ಲ, ಸುಮ್ಮನೆ ಹೋಯ್ತಾ ಇದ್ದೀರಲ್ರಲ್ಲ, ಸುಮ್ಮನೆ ಸಿಕ್ತೋ ದಾರಿ ಅಂದ್ಬಿಟ್ಟು ಹೋಯ್ತಾ ಇರೋದು. ದಾರಿ ಆ ಫಸ್ಟ್ ಕಂಡ್ಬಿಟ್ಟು ನೋಡ್ರಲ್ಲ, ಅಲ್ಲಿ ಹಾಕೋರೆ ಕಬ್ಬಾಳ ರೋಡು ಅಂತ. ಸುಮ್ಮನೆ ವಿಡಿಯೋಗೋಸ್ಕರ ಮಗ, ದೇವಸ್ಥಾನಕ್ಕೆ ಬಂದ್ಬಿಟ್ಟು ವಾ, ಇದೆ ಕಬ್ಬಾಳು. ಹಂಗ ಅನ್ಕೊಬಿಟ್ಟು ಕಣೋ, ಇನ್ನೂ ದೂರ. ಗುರುವಿನ ಪುರ ಅಂತ ಊರೆಸರು. ಇಲ್ಲೂ ಪ್ರೈಮರಿ ಸ್ಕೂಲ್ ಐತಲ್ಲ ನೋಡಿ. ಅಯ್ಯ, ಚಿಕ್ಕದಾಗಿದ್ರು ಏನು ಸಖತ್ತಾಗೈತೆ ಗುರು ಸ್ಕೂಲು. ವಾ, ಏನು ವ್ಯೂ ಐತೆ ಗುರು ಇಲ್ಲಿಂದ.
ನೋಡಿ ಈ ಕಡೆ ಎಲ್ಲ ಗದ್ದೆ ಉಳ್ಳಿ ನಾಟಿ ಮಾಡ್ತಾವ್ರೆ ಭತ್ತದ ನಾಟಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಓಹೋ ಯಾವುದೋ ಮರ ನೋಡ್ರಿ, ಸಾಕತ್ತಾಗೈತೆ. ಇಲ್ಲಿ ಕಂಚಿನಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅವೇ ಚಿರತೆ. ಕಾಡ್ ರೋಡಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಬನ್ನಿ, ಯಾಕೆಂದ್ರೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಓಡಾಡ್ತಾ ಇರ್ತವೆ, ಮತ್ತೆ ಈ ತರ ಹಳ್ಳಿ ಜನಗಳು ಅವ್ರವ್ರ ಏನಿರುತ್ತೆ ಹಸುಗಳನ್ನ ಕುರಿಗಳನ್ನ ಎಲ್ಲ ಅಟ್ಕೊಂಡ್ಬರ್ತಾ ಇರ್ತಾರೆ. ಬಟ್ ಇಲ್ಲಿ ನೋಡಿ ಈ ತರ ಒಬ್ಬೆಗಳು ಮುಚ್ಕೊಂಡಿರುತ್ತೆ. ಅವಾಗ ಏನು ಮಾಡ್ತಾ ಇರ್ತೀವಿ, ಫಾಸ್ಟಾಗಿ ಬರಬೇಕಾದ್ರೆ ಇಲ್ಲಿ ಆಪೋಸಿಟಲ್ಲಿ ಬರಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ. ಸೊ ದಯವಿಟ್ಟು ಈ ರೋಡ್ಗಳಲ್ಲಿ ಬರಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಬನ್ನಿ, ಒಳ್ಳೆಯದು ನಮಗೂ ಒಳ್ಳೆಯದು ಪಾಪ ಬೇರೆಯವ್ರಿಗೂ ಒಳ್ಳೆಯದು. ಆದಷ್ಟು ಸ್ಲೋಗೆ ಬನ್ನಿ, ಯಾಕೆಂದರೆ ಸುತ್ತಮುತ್ತ ಈ ಥರ ಪರಿಸರ ಇದೆ ಅಂದರೆ ಇದನ್ನ ನೋಡ್ತಾ ಎಂಜಾಯ್ ಮಾಡಿಕೊಂಡು ಹೋದರೆ ಅದಕ್ಕೂ ಒಂದು ನಮಗೆ ವ್ಯಾಲ್ಯೂ ಅಂದ್ಕೊಳ್ಳಿ. ಸಂಪಿಗೆ ಒಂದು ಮಲ್ಲಿಗೆ ಒಂದು ನಡುವಲ್ಲಿ ನದಿಯೊಂದು ಹಕ್ಕದ ಯಾರೆ ತೂಗುವ ಹಾಗೊಂದು ಸೇತುವೆಯು ಅಲ್ಲೊಂದು ಈ ಊರ ಚೆಲುವೆ ಆ ಊರ ಚೆಲುವ ನದಿಯಂಚಲಿ ಓಡಾಡುತ್ತಾ ಎದುರಾದರೂ ಹೀಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಏನಿದು ವಾಟರ್ ಟ್ಯಾಂಕ ಇದು? ಏಯ್ ಬರೀ ಇಷ್ಟು ಏನೋ ಡಿಫ್ರೆಂಟ್ ಆಗೈತಪ್ಪ ಮಜಾ. ಅದೇ ಕಬ್ಬಾಳ್ ಬೆಟ್ಟ ದೇವಸ್ಥಾನ ನೋಡಿ ಅಲ್ಲಿ ಎಡಭಾಗದಲ್ಲೈತೆ. ಈ ಒಂದು ರೋಡ್ ಏನೈತೆ, ಈ ರೋಡಲ್ಲಿ ನಾವು ಹೋಗಬೇಕು. ಇಲ್ಲಿಂದ ಲೆಫ್ಟ್ಗೆ ಹೋದರೆ ಚನ್ನಪಟ್ಟಣ, ರೈಟ್ಗೆ ಹೋದರೆ 700. ನೋಡಿ ಇದೆ ಕಬ್ಬಾಳಮ್ಮ ದೇವಸ್ಥಾನ, ಫೈನಲಿ ರೀಚ್ ಆಗಿದ್ದೀವಿ ಈಗ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ. ಎಷ್ಟು ಜಿಲ್ಲೆಯಿಂದ ಬರ್ತಾರೆ ಅಂದರೆ ಲೆಕ್ಕನೇ ಇಲ್ಲ ಗುರು, ಆಲ್ಮೋಸ್ಟ್ ದೂರ ದೂರದಿಂದೆಲ್ಲ ಬರ್ತಾರೆ. ಏ ಸಿರಿ ಕಾಲ್ ಹಿತೇಶ್ ಮಚ್ಚಿ. ಈ ಸಿರಿ ಒಂಥರ ನನ್ನ ಹೆಂಡತಿ ಆಗ್ಬಿಟ್ರೋಳೆ, ಕರೆದಾಗೆಲ್ಲ ಹ್ಞೂ ಅಂತಾಳೆ. ಈ ಕಣ್ಣಲ್ಲಿ ಇನ್ನು ಏನೇನು ನೋಡಬೇಕು ಕಾಣೆ. ಇವನು ಮಗನೇ ಅಲ್ಲ ಬೋಳಿ ಮಗ, ಫೋನೇ ಎತ್ತಲ್ಲ. ಹಲೋ ಎಲ್ಲಿದ್ದಿಲ್ಲ ಲೇ, ಕಬ್ಬಾಳಿಗೆ ಬಂದೆ ಕಣ. ಅಲ್ಲಿ ಎಲ್ಲಿದ್ಯೋ ಬಾರ ಬಂದೆ ಕಬ್ಬಾಳಿಗೆ. ಓ ಬಂದ್ಬಿಟ್ಲಾ ಅಂದರೆ ಟೈಮ್ ಎಷ್ಟಲ್ಲ. ನಮ್ಮ ಹುಡುಗ ಫುಲ್ಲು ಹೂವು ಕಡ್ಡಿ ಕರ್ಪೂರ ಎಲ್ಲ ತಗೊಂಡವ್ರೆ ಏನೋ ಫುಲ್ಲು ಮದುವೆ. ಹಾಂ ಕರೆಕ್ಟ್ ಮದುವೆ. ಅದಕ್ಕೆ ಅಣ್ಣ ಕಬ್ಬಾಳಮ್ಮನ ದೇವಸ್ಥಾನ ಬಂದು ಬೇಡ್ಕೊಳ್ಳೋಣ ಅಂತ. ಮಿಸ್ಟರ್ ನಾಗರಾಜ್ ಕಂಗ್ರ್ಯಾಚುಲೇಷನ್ಸ್, ಆದಷ್ಟು ಬೇಗ ನಿಮ್ಮ ಹುಡುಗಿ ನಿನಗೆ ಸಿಗಲಿ, ಒಳ್ಳೇದಾಗಲಿ. ಯಪ್ಪ ನಮ್ಗೆಲ್ಲ ಹುಡುಗಿರೆಲ್ಲ ಎಲ್ಲಿದ್ದಾರೆ ಗುರು ನಮ್ಗೆ. ಇವನ್ ಯಾರು ನಮ್ಗೆ ಇಟ್ಟ ಹೇಳಂಗಿಲ್ಲ ಲವರ್ ಬಾಯ್. ಅದೆಷ್ಟು ಜನ ಹುಡುಗಿರು ಬೆಳೆಸಿದಾನೆ ಆಗ್ಲೇ ಕೆಳಗಡೆಗೆ. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು ಅಪ್ಪಕ್ಕೆ ಇದ್ರೆ. ಎಂಟ್ರೆನ್ಸ್ ಬಂದ್ಬಿಟ್ಟಿದೀವಿ ನೋಡ್ರಿ, ಎಂಟ್ರೆನ್ಸ್ ಆಯ್ತವ್ರೈತೆ ಕಬ್ಬಾಳಮ್ಮನ ದೇವಸ್ಥಾನ. ನಾಗರಾಜ್ ಅಂತ ಇವತ್ತು ಫುಲ್ ಹ್ಯಾಪಿ, ನಮ್ಮ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ ಏನೋ ಫೀಲ್ ಅವನಿಗೆ. ಅಲ್ಲಲ್ಲಲ್ಲಲ್ಲಲ್ಲ ಹೆಂಗಿದೆ ಫೀಲು? ಈ ಥರ ಐತೆ, ಕಡಲೆಪುರಿ ಖಾರ ಹೂವ ಎಲ್ಲನೂ ಮಾರ್ತಾರೆ ಇಲ್ಲಿ. ತಗೊಂಬಿಟ್ಟವ್ರು ಆಗಲಿ ಹಿಂಗಡೆ, ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ, ಅದರಿಂದ ಈ ಪಾತ್ವೇನ ಯೂಸ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ದೇವಸ್ಥಾನ ಎಂಟ್ರೆನ್ಸ್ಗೆ. ನೋಡಿ ಇಲ್ಲೆಲ್ಲ ಇನ್ನೂ ರೆಡಿ ಮಾಡ್ತಾವ್ರೆ. ಇಲ್ಲೆಲ್ಲ ಸುತ್ತ ಅಂಗಡಿಗಳು ಜಾಸ್ತಿನೇ ಇವೆ, ಅಂಗಡಿಗಳು ಹೂವು ಕರ್ಪೂರ ಕಡ್ಡಿ ತಿಂಡಿ ತಿನಿಸುಗಳು ಎಲ್ಲ ಸಿಗ್ತಾವೆ.
ಸಾಕಾಗೈತೆ. ನಮ್ಮ ಪ್ರವೀಣ ಕಾಯಿ ಕೊಡಕ್ ಹೋಯ್ತವನು ಫಸ್ಟು ಇಲ್ಲೇ ಹೀರೆ ಹೊಡ್ಸದೆ. ಪ್ರವೀಣಂಗೆ ನೆಕ್ಸ್ಟ್ ವರ್ಷ ಒಳ್ಳೆ ಹುಡುಗಿ ಸಿಗ್ಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಲ್ಲೇ ಆಚೆನ ಹೊಡಿತಾರೆ ಕಾಯಿನ. ಅಯ್ಯ ನೀರು ಇರ್ಲಿಲ್ಲ ಅದ್ರೊಳಗಡೆ. ನಮ್ಮ ಪ್ರವೀಣ ಧೀರ ಧೀರ ಅನ್ನೋ ಥರ ಹೋಯ್ತವನೆ ನೋಡ್ರಿ. ಮುಂದ್ಗಡೆ ಯಾವ ಥರ ಐತೆ ದೇವಸ್ಥಾನ ಗೋಪುರ. ಇನ್ನೂ ಏನು ಕನ್ಸ್ಟ್ರಕ್ಷನ್ ನಡೀತಾನೆ ಐತೆ ಗುರು. ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾನೆ ಇದ್ದೀನಿ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಐತೆ. ಎಷ್ಟು ನೆಗಸ್ರು ಬಂದಿದ್ದ ಯಾವ ಜಮಾನದಲ್ಲಿ ಮಾಮ್ಸ್ ನೋಡ್ರಿ. ಎಂಟ್ರೆನ್ಸ್ ಬಂದರೆ ಈ ಥರ ಒಳಗಡೆ ಒಂದು ಸಖತ್ತಾಗಿರೋ ಕಂಬ ಇದೆ. ಕೊಂಡು ಹೋಯ್ತಾ ಇದ್ದೀವಿ, ರಶ್ ಐತೆ ಫುಲ್ಲು. ಈಗ ಆ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊ ಬಂದ್ವಿ. ಅದು ಮೇನ್ ದೇವಸ್ಥಾನ. ಆ ಮೇನ್ ದೇವಸ್ಥಾನ ಬಂದ್ರೆ ಇಲ್ಲೊಂದು ದೇವಸ್ಥಾನ ಐತೆ. ಯಾವ್ದಲ್ಲ ದೇವಸ್ಥಾನ ಇದು? ಬಸಪ್ಪನ ದೇವಸ್ಥಾನ. ಬಸಪ್ಪನ ದೇವಸ್ಥಾನ ನೋಡಿ ಅಲ್ಲಿ ಕಾಣ್ತೈತಲ್ಲ, ಅಲ್ಲಿ ಬಸಪ್ಪಂದ ಏನೈತೆ ಅಲ್ಲಿ ಬನ್ನಿ ದರ್ಶನ ಮಾಡ್ಕೊಂಬರೋಣ ಒಳಗಡೆ ಹೋಗ್ಬಿಟ್ಟು. ಇದ್ಯಾವ ದೇವಸ್ಥಾನ? ಕಬಳಮ್ಮನ ಸನ್ನಿಧಿ ಅಂತಾನೆ ಹಾಕೋರಲ್ಲ. ದೃಷ್ಟಿ ತೆಗಿಯದ? ಓ ತಡೆ ಹೊಡೆಯೋ ಸ್ಥಳ. ಇಲ್ಲಿ ತಡೆ ಹೊಡಿತಾರೆ ನೋಡ್ಲ. ಏನೋ ಕಳಂಕಾದೆ ಅಂದಲ್ಲ ಹೊಡ್ಸ್ಲ ಹೋದ್ರು ಹೋಗೋದು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬತ್ತವನೆ ಅಂತ ನಂಗೆ ಗೊತ್ತು. ಪಾಪ ನಮ್ಮ ಹುಡುಗಂಗೆ ಒಂದು ವಾರದಿಂದ ಹುಷಾರಿಲ್ಲ, ಏನೋ ಕಾರಣ ಗೊತ್ತಿಲ್ಲ. ನಾವು ಏನೇನೋ ಡಿಫ್ರೆಂಟಾಗಿ ಹೇಳಿದ್ವಿ, ಅವ್ಯಾವ ವರ್ಕೌಟ್ ಆಯ್ತಲ್ಲ. ನೋಡಿ ತಡೆನಾರು ಹೊಡ್ಸ್ಬಿಡಲ್ಲ ಒಂದ್ಸಲ ಲವ್ ಜೀವನ ಸರೋಗ್ಬೋದು. ದರ್ಶನ ಎಲ್ಲ ಮುಗೀತು, ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ದರ್ಶನ ಎಲ್ಲ ಆಯಿತು. ಮಚ್ಚ ಹೆಂಗಾಯ್ತು ಮಚ್ಚ ದರ್ಶನ? ನನಗೆ ನಿದ್ದೆ ನಿದ್ದೆ ಎಲ್ಲ ಬಿಡ ಹೇಳ, ಹೆಂಗನ್ಸ್ತು ದರ್ಶನ? ದರ್ಶನ ಚೆನ್ನಾಗಿದೆ ನೋಡ್ಕೋತೀನಿ. ಇವಾಗ ಹೋಗ್ತಾ ಇದ್ದೀವಿ ದರ್ಶನ ಮಾಡಿಕೊಂಡು. ಮುಂದೆ ಸಖತ್ತಾಗವ್ರೆ ನೋಡಿ ಹೊಡಿತವ್ರ ತಲೆ. ಅಯ್ಯಪ್ಪ ಸರಿಯಾಗಿ ಹಾಕಿದ್ರಪ್ಪ. ಇದು ಈ ಅಂಗಡಿಲೇ ಹೂವು ಎಲ್ಲ ತಗೊಂಡು ಹೋಗಿದ್ವಿ. ನಮ್ಮ ಹುಡುಗರು ಇಲ್ಲೇ ಹೂವು ಎಲ್ಲ ತಗೊಂಡಿದ್ರು. ಇಲ್ಲೇ ಲಗೇಜ್ ಗಿಗೇಜ್ ಎಲ್ಲ ಇಟ್ಬಿಟ್ಟು ಹೋಗಿದ್ವಿ. ಇದೇ ಅಂಗಡಿ ನೋಡಿ, ಅಲ್ಲಿ ಮುಂದೆ ಇರೋದೇ ದೇವಸ್ಥಾನ. ಅಲ್ಲಿ ಸ್ನೇಹಿತರ ಇವಾಗ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ವಲ್ಲ ಆ ಜಾಗಕ್ಕೆ ಬಂದ್ವಿ. ದರ್ಶನ ಎಲ್ಲ ಮುಗೀತು, ಅಲಂಕಾರ ಸಖತ್ತ ಮಾಡಿದ್ದಾರೆ ಗುರು ಮಾತ್ರ. ಸೊ ಹಿಂಗೆ ಹೋದ್ರೆ ಲೆಫ್ಟ್ ತಗೊಂಡು ಎಡಗಡೆಗೆ ಹೋದರೆ ಏನೈತೆ ಕಬ್ಬಾಳಮ್ಮನ ಬೆಟ್ಟ ಹತ್ಬೋದು. ಬಟ್ ಈಗ ಟೈಮ್ ಇಲ್ಲ ಹತ್ತಕ್ಕೆ ನೋಡಿ. ಆ ಬೆಟ್ಟನೇ ಈ ಕಡೆ ಹೋದರೆ ಇಲ್ಲೋಗಿ ಆ ಲೆಫ್ಟ್ ತಗೊಂಡು ಹೋಗ್ಬೇಕು. ಈಗ ಬೆಟ್ಟ ಹತ್ಬೇಕು ಅಂದರೆ ಕಷ್ಟ. ಈಗ ಬಿಸಿಲಿರೋದ್ರಿಂದನೂ ಕೂಡ ಮತ್ತು ಟೈಮ್ ಆಲ್ರೆಡಿ 2:30 ಆಗೈತೆ. ಈಗ ಹತ್ತಿದ್ರೆ ಇಳಿಯೋದಕ್ಕೇ ಟೈಮ್ ಆಗುತ್ತೆ, ಆಲ್ಮೋಸ್ಟ್ 7 ಹತ್ತತ್ರ ಆಗ್ಬಿಡುತ್ತೆ. ಸೊ ಅದರಿಂದ ಇವಾಗ ಊರ ಕಡೆಗೆ ನಮ್ಮ ಪಯಣ. ಸೊ ಇಷ್ಟು ಕಬ್ಬಾಳಮ್ಮನ ವ್ಲಾಗು. ಇದ್ದಾರೆ ನೋಡಿ ಈ ಥರ ಎಲ್ಲ ಜಾಲಿ ಮಾಡ್ತಾರೆ ನೋಡಿಲಿ, ಅಡುಗೆ ಮಾಡಿಕೊಂಡು ಫುಲ್ಲು ಜಾಲಿ. ಈ ಕಡೆ ಎಲ್ಲ ಅವರೇ ಇದ್ಕೊಡ್ತಾರೆ, ಪಾತ್ರೆ ಗೀತ್ರೆ ಎಲ್ಲ ಕೊಡ್ತಾರೆ ತೋಟದಲ್ಲಿ ನೋಡಿಲಿ. ಇದೆಲ್ಲ ಅಡುಗೆ ಮಾಡಿಕೊಂಡು ಇವತ್ತು ಭಾನುವಾರ ಆಗಿರೋದ್ರಿಂದ ಜನಗಳು ಕೂಡ ಜಾಸ್ತಿ ಇತ್ತು, ಕ್ಯೂ ಇತ್ತು ಜಾಸ್ತಿ. ಅದ್ರ ಜೊತೆಗೆ ನಾವು ಜನಗಳ ಜೊತೆ ಮಾತಾಡಿಕೊಂಡು ಆ ಕ್ಯೂವಲ್ಲಿ ದರ್ಶನ ಮಾಡಿದ್ದೆ ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತಿತ್ತು ಅದು. ಇವಾಗ ಹೊರಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೊಂದು ಶಾರ್ಟ್ ಏನಿದೆ ಟ್ರಿಪ್ಪು, ನಿಮಗೆ ಈ ವ್ಲಾಗು ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತಾ. ಸೊ ನಿಮಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ. ಸೊ ನಾನು ನಿಮ್ಮ ನಿತಿ ಸಂಚಾರಿ, ಜೈ ಜೈ ಕರ್ನಾಟಕ ಮಾತೆ.